ಗೊತ್ತಾಯ್ತು, ಕಳ್ಳನ್ನು ಹಿಡ್ಕೊಟ್ಟಿದ್ದೀನಿ. ಇನ್ನೇನು ಪಂಚಾಯತಿಯಲ್ಲಿ ಕೆಲಸ, ನಾವ್ಯಾಕೆ ನಿಂತ್ಕೋಬೇಕು? ನೀವೆಲ್ಲ ಸೀನಪ್ಪನ ಪಕ್ಷಪಾತಿಗಳೇ. ಅವತ್ತು ದೇವಸ್ಥಾನದಲ್ಲಿ ಕಳ್ತನ ಮಾಡಿದಾಗ್ಲೇ ಕೈಗಳನ್ನ ಕತ್ತರಿಸಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಕಳ್ತನ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಚಂದ್ರಮ್ಮನ ಮಾತು ಸತ್ಯ, ನ್ಯಾಯ ಯಾವಾಗ್ಲೂ ನಿಷ್ಠುರವಾಗಿರ್ಬೇಕು. ನಾವ್ ಅವತ್ತು ಇವನ ಮಾತಕ್ಕೆ ಮರಳಾಗಿ ಪಕ್ಷಪಾತಿಗಳಾದ್ವಿ. ಅದಕ್ಕೆ ನಮ್ ತೀರ್ಮಾನದ ಬಗ್ಗೆ ನಮಗೆ ನಾಚಿಕೆ ಆಗ್ತಾ ಇದೆ. ಖಂಡಿತವಾಗಿಯೂ ನಾನು ಕಳ್ತನ ಮಾಡಿಲ್ಲ. ಆ ದಿನ ಪಂಚಾಯತಿಲಿ ನೀನ್ ಕದ್ದಿದ್ರು ಕಳ್ತನ ಮಾಡಿಲ್ಲ ಅಂತ ವಾದಿಸ್ದೆ. ಇವಾಗ ಏನ್ ಕಾರಣ ಕೊಡ್ತೀಯ ಹೇಳು. ಇಲ್ಲ ಸ್ವಾಮಿ, ನನಗೇನು ತಿಳಿದಿಲ್ಲ. ಚಂದ್ರಮ್ಮನ ಮನೆಯಲ್ಲಿ ಅಷ್ಟು ಚಿನ್ನ ಇತ್ತು ಅನ್ನೋದು ನನಗೆ ತಿಳಿದೇ ಇಲ್ಲ. ಚಿನ್ನ ಅಂತ ತಿಳಿದೆ, ಹಗ್ಗ ಅಂತ ತಿಳಿದು ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ನಾನು ಬಿಟ್ಬಿಡಿ, ಚಿನ್ನಕ್ಕೂ ಹಗ್ಗಕ್ಕೂ ವ್ಯತ್ಯಾಸ ಗೊತ್ತಾಗದ ಕುರುಡ ನಾನು ಅಂತ ಆಟ ಕಟ್ತಿದ್ದಾನೆ. ಇಲ್ಲ ಇಲ್ಲ ತಾಯಿ, ನಾನು ಕದ್ದಿಲ್ಲ, ನನಗೇನು ತಿಳಿದಿಲ್ಲ ತಾಯಿ. ನೀನ್ ಕದಿಯದೆ ಬೇರೆಯವ್ರು ಕದ್ದು ತಂದು ನಿಮ್ಮನೇಲಿ ತಂದು ಇಟ್ರು ಅಂತೀಯ? ಏನೋ ಸ್ವಾಮಿ, ನನಗೇನು ತಿಳಿದು. ಹಿಂದೆ ವಿಕ್ರಮಾದಿತ್ಯನ ಕಥೆಯಲ್ಲಿ ಚಿತ್ರಪಟದಲ್ಲಿದ್ದ ಹಂಸ ಪಕ್ಷಿ ಜೀವ ಬಂದು ಮುತ್ತಿನ ಹಾರ ನುಂಗಿತ್ತಂತೆ. ಆ ಕಥೆ ನಿಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಇಲ್ಲಿ ಏನೋ ಆಗಿರ್ಬೇಕು. ಈ ಕಥೆನ ನಾವು ನಂಬೋದಿಲ್ಲ. ಹಿರಿಯರೆ, ನನ್ನ ನಂಬಿ ನರ್ ಕಳ್ತನ ಮಾಡೋಷ್ಟು ನೀಚನಲ್ಲ ಸ್ವಾಮಿ. ನಿನ್ ಮನೆಯಲ್ಲಿ ಕಳ್ತನದ ಮಾಲ್ ಸಿಕ್ಮೇಲೆ ತಿಳಿತಲ್ಲ ನೀನ್ ಎಂತ ಸತ್ಯವಂತ ಅಂತ. ನಮ್ ತಾಯಿ ಪಂಚಾಯತಿಲಿ ಇರ್ಬೇಕಾಗಿತ್ತು, ನಿನ್ನ ಸೀಳಾಕ್ತಿದ್ರು ಅಲ್ವೇನಮ್ಮ? ಇಲ್ಲ ಚಂದ್ರಮ್ಮ, ನಿಮ್ ಮನೆಯಲ್ಲಿ ನಾನು ಚಿನ್ನ ಕದ್ದಿಲ್ಲ. ಇವ್ನ್ ಎಷ್ಟು ಬಂಡತನ ಕಲ್ತಿದಾನೆ. ನನಗೇನೋ ಇವನಿಗೆ ಕಣ್ ಕಾಣಿಸ್ತಿದೆ ಅಂತ ಅನುಮಾನ ಬರ್ತಿದೆ. ಕಡೆಗೆ ಕಳ್ತನನೇ ವೃತ್ತಿಯನ್ನಾಗಿ ಮಾಡ್ಕೊಂಡಿರೋ ದರೋಡೆ ಕೊರ್ನೋ ಏನೋ, ನಮ್ಮೂರಲ್ಲಿ ಮರ್ಯಾದೆ ಆಗಿದ್ದ. ನೋಡಿ, ಇವನ್ ಏನಾದ್ರೂ ಆಗಿರ್ಲಿ, ಇವನ ಕಣ್ ಕಾಣಿಸೋದಿಲ್ಲ ಅನ್ನೋದು ನಮ್ಗೆ ಗೊತ್ತು. ಆದ್ರೂ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಸೀನಪ್ಪನಿಗೆ ಮತ್ತು ಕಳ್ತನದಲ್ಲಿ ಭಾಗಿಯಾಗಿರೋ ಅವನ ಹೆಂಡತಿಗೆ ಕಂಡೆ ಏನು ಪೆಳ್ಳಲಿ ತಂಗಿ ತಿಮ್ಮಯ್ಯನ ಪಾದವ.